ರಾಜರಾಜೇಶ್ವರಿ ನಗರದ ಶಾಸಕರಾದ ಎಸ್ ಮುನಿರತ್ನ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಇಂದು ಪಕ್ಷದ ಕಾರ್ಯಕರ್ತರಾದ ಸುನಂದಮ್ಮ ಬೈರೇಗೌಡ ಅವರು ಮಾತನಾಡಿ, ಮುನಿರತ್ನ ಅವರು ಹೃದಯವಂತ ಹಾಗೂ ಪ್ರಾಮಾಣಿಕ ಶಾಸಕರು. ಇವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಆಶಿಸುತ್ತೇನೆ ಹಾಗೂ ನಮ್ಮ ಶಾಸಕರನ್ನ ಬಹುಮತದಿಂದ ಆರಿಸಿದ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ಮುನಿರತ್ನ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ, ಹೃದಯ ರೋಗ ತಪಾಸಣೆ ಹಾಗೂ ಇನ್ನಿತರ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಪೊರೇಟರಾದ ಜಿಟಿ ವೆಂಕಟೇಶ್, ಬಿಬಿಎಂಪಿ ಸದಸ್ಯರಾದ ವೇಲು ನಾಯರ್, ಸಮಾಜ ಸೇವಕರಾದ ಮಂಜುಳಾ ಮಂಜುನಾಥ್ ಬಾಬು ಹಾಗೂ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮುನಿರತ್ನ ಅವರಿಗೆ ಶುಭಾಶಯ ತಿಳಿಸಿದರು. Happy birthday to you. ಕಂಟಿನ್ಯೂಷನ್ ತಗೊಳ್ರಿ. ನೆಕ್ಸ್ಟ್ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಮೇಡಮ್. ಹಲೋ 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 ಸರ್, ಕಾಣಲ್ಲ ಸರ್, ಕಾಣಲ್ಲ ಸರ್. ಹಲೋ 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 ಸರ್. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಪಾಲಿಕೆ ಸದಸ್ಯರುಗಳು ಸುಮಾರು ರಕ್ತದಾನ ಶಿಬಿರಗಳು, ಕೆಲವು ಕಡೆ ಅನ್ನದಾನ, ಭಾಳಷ್ಟು ಕಾರ್ಯಕ್ರಮಗಳು ಮಾಡ್ಕೊಳ್ತಾ ಇದ್ದಾರೆ. ಅವರವರು ಅವರವರ ಅಭಿಮಾನ, ಅವರವರ ಪ್ರೀತಿ ಅವ್ರು ಮಾಡ್ತಾಯಿದ್ದಾರೆ. ಆ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ. ಈ ಕ್ಷೇತ್ರದ ಶಾಸಕನಾಗಿ ಎರಡನೇ ಬಾರಿ ಆಯ್ಕೆ ಆಗಿದ್ದೇನೆ. ಖಂಡಿತವಾಗಲೂ ಈ ಕ್ಷೇತ್ರ ಋಣ ತೀರಿಸೋಂಥ ಕೆಲಸ ನಾನು ಮಾಡ್ತೀನಿ. ಒಳ್ಳೆಯದಾಗಲಿ, ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಶಾಸಕರು ಆಚರಿಸ್ತಾರೆ. ಶುಭಾಶಯಗಳನ್ನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಇವೆರಡು ಕೊಡಬೇಕು ಅಂತ ಹೇಳಿ ದೇವ್ರ ಹತ್ರ ಎರಡವರ್ ಪೂಜೆ ಮಾಡಿ ಕೇಳ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಎಮ್ ಎಲ್ ಎ ಮುನಿರತ್ನ ಆರ್ ಆರ್ ನಗರಕ್ಕೆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈ ರಾಜ್ಯಕ್ಕೆ ಒಂದು ಮಂತ್ರಿಯಾಗಿ ಬಂದರೆ ಅವರು ಸಂಪೂರ್ಣವಾಗಿ ಒಂದು ಮಾದರಿ, ಯಾಕೆಂದರೆ ಅವ್ರು ಕೊಟ್ಟರು ಇಲಾಖೆನ ಅಷ್ಟು ನೀಟಾಗಿ ಕಟ್ಟುನಿಟ್ಟಾಗಿ ಡೆವಲಪ್ಮೆಂಟಿಂದ ಆಗಿರ್ಬೋದು ಅಡ್ಮಿನಿಸ್ಟ್ರೇಷನ್ ಆಗ್ಬೋದು ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ. ಈ ಸಕಲ ಸಂಪತ್ತು ದೇವರು ಅವ್ರಿಗೆ ಕೊಡಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಅವ್ರ ಬಲಗದವ್ರಿಗೆಲ್ಲ ಕೊಡಲಿ. ಅವರು ಎಮ್ ಎಲ್ ಎ ಅವರು ಆಗಿರೋದ್ರಿಂದ ಇಡೀ ನಮ್ಮ ಇಡೀ ಕರ್ನಾಟಕದಲ್ಲೇ 24/7 ಅಲ್ಲಿ ಕೆಲಸ ಮಾಡೋಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮುನಿರತ್ನ ಎಮ್ ಎಲ್ ಎ ಅವರು. ಹಂಗಾಗಿ ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಆಯಿತು ನಿಮ್ಮದೆಲ್ಲ ಕೊಟ್ಟರೆ ಅವ್ರ ಜನಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ನಾಯಕರು, ಜನಪ್ರಿಯ ಶಾಸಕರು, ಬಡವರ ಬಂದು ದಲಿತರ ಬಂದು ಬಡವರಿಗಾಗಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಅವರ ಒಂದು ಅನಿಸಿಕೆ ಇಟ್ಕೊಂಡಿರೋರು. ಇವತ್ತು 55ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ಇಡೀ ಕ್ಷೇತ್ರದ ಜನತೆ ಯಾವಾಗಲೂ ಒಂದಿನ ಆಚರಣೆ ಮಾಡ್ತಾಯಿದ್ದೋ, ಈ ಸಲ 9 ದಿನ ಆಚರಣೆ ಮಾಡ್ತಾಯಿದ್ವಿ. ವಿಶೇಷವಾಗಿ ಪ್ರತಿಯೊಂದು ವಾರ್ಡ್ನಲ್ಲೂ ಪ್ರತಿಯೊಂದು ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಭಾಳ ವಿಶೇಷವಾಗಿ ನಮ್ಮ ನೆಚ್ಚಿನ ನಾಯಕರಂತ ಎಮ್ ಎಲ್ ಎ ಮುನಿರತ್ನಣ್ಣನವ್ರಿಗೆ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ತಾಯಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಮುನಿರತ್ನ ಅವರಿಗೆ ಆಯುಸ್ ಆರೋಗ್ಯ ದೀರ್ಘಾಯುಸ್ ಕೊಟ್ಟು ಕ್ಷೇತ್ರ ಜನತೆಗೆ ಉನ್ನತವಾದ